ರಕ್ಷಣೆ ಹಾಗೂ ಲಡಾಖ್ಗೆ ರಾಜ್ಯ ಸ್ಥಾನಮಾನ ನೀಡಬೇಕೆಂದು ಹವಾಮಾನ ಹೋರಾಟಗಾರ ಸೋನಮ್ ವಾಂಗ್ಚುಕ್ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹವು 17ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ವೇಳೆ ತಮ್ಮ ಬೇಡಿಕೆ ಈಡೇರಿಸುವಂತೆ ಅವರು ಪ್ರಧಾನಿ ನರೇಂದ್ರ ಮೋದಿಗೆ ಅಂತಿಮ ಮನವಿ ಮಾಡಿದ್ದಾರೆ. ಪಿಚ್ಲೆ ದೋ ತೀನ್ ದಿನೋ ಸೆ ಮೇರಿ ಊರ್ಜಾ ಕಮ್ ಹೋತಿ ಜಾ ರಹಿ ಹೈ ಔರ್ ಕಬ್ ತಕ್ ಬೋಲ್ ಪಾಊಂ ಕುಚ್ ಪತಾ ನಹಿ ಹೈ ಇಸ್ಲಿಯೆ ಸೋಚಾ ಕಿ ಆಜ್ ಮೈ ಅಪ್ನಿ ಗುಹಾರ್ ಸೀದೆ ದೇಶಕ್ಕೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಸಹಿ ಲಗಾಊಂ. 370 ವಿಧಿ ರದ್ದತಿ ಹಾಗೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆ ನಡೆಸುವಂತೆ ಸುಪ್ರೀಂಕೋರ್ಟ್ ಆದೇಶ ನೀಡಿರುವ ಬೆನ್ನಿಗೆ ಲಡಾಖ್ಗೂ ರಾಜ್ಯದ ಸ್ಥಾನಮಾನ ನೀಡಬೇಕು ಎಂದು ಲಡಾಖ್ ನಿವಾಸಿಗಳು ಆಗ್ರಹಿಸುತ್ತಿದ್ದಾರೆ. ಕಾರ್ಗಿಲ್ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ, ಲೇಹ್ ಉನ್ನತ ಸಂಸ್ಥೆ ಹಾಗೂ ಕೇಂದ್ರ ಸರ್ಕಾರದ ನಡುವಿನ ಮಾತುಕತೆಯು ಮುರಿದು ಬಿದ್ದ ನಂತರ ವಾಂಗ್ಚುಕ್ 21 ದಿನಗಳ ಹವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದ್ದರು. ಲಡಾಖ್ನ ಭವಿಷ್ಯದ ಕುರಿತು ಚರ್ಚಿಸಲು ಹೊಸದಿಲ್ಲಿಯಲ್ಲಿ ನಡೆದ ಹಲವಾರು ಸಭೆಗಳಿಗೆ ಸ್ಥಳೀಯ ನಾಯಕರನ್ನು ಆಹ್ವಾನಿಸಲಾಗಿತ್ತು. ಆದರೆ ಈ ಹಿಂದಿನ ಸಭೆಗಳಲ್ಲಿ ಯಾವುದೇ ಫಲಪ್ರದ ಫಲಿತಾಂಶ ಹೊರಬರಲಿಲ್ಲ. ಲಡಾಖ್ಗೆ ರಾಜ್ಯ ಸ್ಥಾನಮಾನ ಹಾಗೂ ಭಾರತೀಯ ಸಂವಿಧಾನದ 6ನೇ ಪರಿಚ್ಛೇದದಡಿ ರಕ್ಷಣೆ ನೀಡಬೇಕು ಎಂಬ ಮನವಿಯನ್ನು ಗೃಹ ವ್ಯವಹಾರಗಳ ಸಚಿವಾಲಯವು ತಳ್ಳಿಹಾಕಿತ್ತು. ತನ್ನ ಹಿಂದಿನ ಪ್ರಣಾಳಿಕೆಗಳಲ್ಲಿ ಬಿಜೆಪಿಯು ಲಡಾಖ್ ಜನತೆಗೆ ಹಲವಾರು ಭರವಸೆಗಳನ್ನು ನೀಡಿತ್ತು ಎಂದು ವಾಂಗ್ಚುಕ್ ವಿವರಿಸಿದ್ದಾರೆ. ಬಿಜೆಪಿಯ 2020 ಪ್ರಣಾಳಿಕೆಯಲ್ಲಿ ಲಡಾಖ್ಗೆ ಸಂವಿಧಾನದ 6ನೇ ಪರಿಚ್ಛೇದದಡಿ ರಕ್ಷಣೆ ಒದಗಿಸುವ ಸ್ಪಷ್ಟ ಭರವಸೆಯನ್ನ ನೀಡಲಾಗಿತ್ತು ಎಂದು ವಾಂಗ್ಚುಕ್ ಉಲ್ಲೇಖಿಸಿದ್ದಾರೆ. ಬಿಜೆಪಿ ತಾನು ನೀಡಿದ ಭರವಸೆಯನ್ನ ಉಳಿಸಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಆದರೆ ಪ್ರಧಾನಿ ಮೋದಿ ಅವರಿಂದ ಈ ಕುರಿತು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಕೋಯಿ ಪಹಲ್ ನಹಿ ಹುಯಿ, ಕೋಯಿ ಬಾತ್ ನಹಿ ಹುಯಿ, ಉಲ್ಟೆ ಇಸ್ಕಾ ಇಸ್ ವಚನ್ ಕಾ ಇಸ್ ಘೋಷಣಾ ಪತ್ರ ಕಾ ಯಾದ್ ದಿಲಾನೆ ಪರ್ ಬಿ ನೇತಾ ನಾರಾಜ್ ಹೋನೆ ಲಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.